ನಮಸ್ಕಾರ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಶಾಲೆಯಲ್ಲಿ ಬಾಗಿಲು ಬಡಿಯುತ್ತಿರುವ ಸದ್ದು ಕೇಳಿ ಬೆದರಿದ ಗ್ರಾಮಸ್ಥರು, ಪೊಲೀಸರು ಬಂದು ಶಾಲೆಯ ಬಾಗಿಲನ್ನು ತೆಗೆದಾಗ ಅಲ್ಲಿ ಕಂಡಿದ್ದೇನು? ಇದೊಂದು ವಿಚಿತ್ರ ಹಾಗೂ ತಮಾಷೆಯ ಘಟನೆ. ಉತ್ತರ ಕನ್ನಡದ ಕಾರವಾರದ ಬಾಡದ ಶಿವಾಜಿ ಪ್ರೌಢಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಈ ಶಾಲೆಯಲ್ಲಿ ಹೊರಗಿನಿಂದ ಕೊಠಡಿಗೆ ಬೀಗ ಹಾಕಿದ್ದರೂ ಒಳಗಿನಿಂದ ಯಾರೋ ಬಾಗಿಲು ಬಡಿಯುತ್ತಿರುವ ಶಬ್ದ ಕೇಳುತ್ತಿತ್ತು. ಯಾವುದೋ ದೆವ್ವ ಸೇರಿರಬೇಕೆಂದ ಗ್ರಾಮಸ್ಥರು ಹೆದರಿದರು. ಹೌದು, ಇದು ಮಂಗಳವಾರ ರಾತ್ರಿ ನಡೆದ ಘಟನೆ. ಶಾಲೆಯ ಕೋಣೆ ಒಳಗಿನಿಂದ ಶಬ್ದ ಬರುತ್ತಿರುವುದನ್ನು ಕೇಳಿಸಿಕೊಂಡ ಗ್ರಾಮಸ್ಥರು ಯಾರು ಅಂತ ಕೂಗಿದ್ದಾರೆ. ಆದರೆ ಶಾಲೆಯ ಕೋಣೆ ಒಳಗಿನಿಂದ ಯಾವ ಮಾತು ಕೇಳಿಸಲಿಲ್ಲ. ಕೇವಲ ಬಾಗಿಲು ಬಡಿಯುವ ಸದ್ದು ಮಾತ್ರ ಕೇಳಿ ಬರ್ತಿತ್ತು. ಇದರಿಂದ ವಿಚಲಿತರಾದ ಗ್ರಾಮಸ್ಥರು ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರೂ ಸಹ ಒಳಗೆ ಯಾರಿದ್ದಾರೆ ಎಂದು ವಿಚಾರಿಸಿದ್ದಾರೆ. ಆಗಲೂ ಯಾವ ಧ್ವನಿಯೂ ಕೇಳಿಸಲಿಲ್ಲ. ನಂತರ ಪೊಲೀಸರು ಆಡಳಿತ ಮಂಡಳಿಯವರ ಬಳಿ ಕೀಲಿ ತರಿಸಿ ಬಾಗಿಲನ್ನು ತೆರೆದಾಗ ಬಿಳಿ ನಾಯಿ ಒಂದು ಬಾಲ ಅಲ್ಲಾಡಿಸುತ್ತಾ ಹೊರಬಂದಿದೆ. ರೂಮ್ ಒಳಗೆ ಭೂತ ಪ್ರೇತ ಇರಬಹುದೆಂದು ಊಹಿಸಿದ ಗ್ರಾಮಸ್ಥರು ನಾಯಿಯನ್ನು ನೋಡಿ ನಗಾಡುತ್ತಾ ಮನೆ ಸೇರಿದರು. ಬಹುಶಃ ಶಾಲೆಗೆ ಬಾಗಿಲು ಹಾಕುವಾಗಲೇ ನಾಯಿ ಸೇರಿರಬೇಕು ಅಂತ ಗ್ರಾಮಸ್ಥರು ಹೇಳುತ್ತಾರೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.